ओम श्री गणेशा नम गुरुभ्यो नम नम सूर्या चंद्र मंगला बुधायुशुक्रशनभ्य राघवे केतवे नम नमस्ते आशो आचार्य गुरुजी चेनल के तमेलू आदरदा स्वागत ही चल निरंतर वीक्षी ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದ ತಮಗೆಲ್ಲರಿಗೂ ಅನಂತರಂತ ಧನ್ಯವಾದ ಸಲ್ಲಿಸ್ತಿದ್ದೇನೆ ಹಾಗೂ ಶುಭಾಶಯ ಕೋರ್ತಾ ಇದ್ದೇನೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಿಥುನ ರಾಶಿಗೆ ಜೂನ್ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ ಟ್ವೆಂಟಿ ಟ್ವೆಂಟಿ ತ್ರೀ ಜೂನ್ ಅಥವಾ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ತಿಂಗಳಲ್ಲಿ ಮಿಥುನ ರಾಶಿಗೆ ಯಾವ ರೀತಿ ಗೃಹ ಬೆಂಬಲಗಳಿವೆ ಅನ್ನೋದನ್ನು ಅವಲೋಕನ ಜೂನ್ ತಿಂಗಳು ಮಿಥುನ ರಾಶಿಗೆ ಉತ್ತಮವಾಗಿದೆ ಆಗಾಗಲೇ ನಿಮಗೆ ಗೊತ್ತಿರುವಂತೆ ಗುರುಬಲದ ಒಂದು ಬಲ ನಿಮಗೆ ಚೆನ್ನಾಗಿದೆ ಮತ್ತು ಶುಕ್ರನ ಒಂದು ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಚೆನ್ನಾಗಿರುತ್ತೆ ಮುಖ್ಯವಾಗಿ ಬೇಕಾಗಿರೋದು ಗುರು ಮತ್ತು ಶುಕ್ರ ಅಂದರೆ ಗುರುವು ಜ್ಞಾನವನ್ನು ಸುಖವನ್ನು ಯಶಸ್ಸನ್ನು ಕೊಡುವಂಥ ಗ್ರಹ ಶುಕ್ರನು ನಮಗೆ ಧನವನ್ನು ಸಂಪತ್ತನ್ನು ಕಾಮನೆಗಳನ್ನು ಪೂರೈಸಿಕೊಳ್ಳುವಂಥದ್ದು ನಮ್ಮ ಆಶಾ ಪೂರ್ತಿ ಮಾಡುವಂಥದ್ದು ಅಥವಾ ಕನಸು ನನಸಾಗಲಿಕ್ಕೆ ಧನದ ಮೂಲಕನೂ ಲಾಭದ ಮೂಲಕನೂ ಸಹಾಯ ಮಾಡುವಂಥದ್ದು ಶುಕ್ರನ ಕೃಪೆ ಹಾಗಾಗಿ ಆ ಎರಡು ಗ್ರಹಗಳ ಕೃಪೆ ನಿಮಗೆ ಈ ತಿಂಗಳಲ್ಲಿರುತ್ತೆ ಹಾಗಾಗಿ ನಿಮಗೆ ಜನರಲ್ಲಾಗಿ ಅಂದರೆ ಸಾಮಾನ್ಯವಾಗಿ ಒಳ್ಳೆಯ ಫಲನೇ ಇದೆ ಮಿಥುನ ರಾಶಿಯವರು ಆತಂಕ ಪಡುವಂಥ ಜೂನ್ ತಿಂಗಳು ನಮಗೆ ಶುಭವಾಗಿಯೇ ಇರುತ್ತೆ ಅದರ ಜೊತೆಗೆ ಗುರು ಶುಕ್ರರ ಕೃಪೆ ಜೊತೆಗೆ ಮಧ್ಯೆ ಮಧ್ಯೆ ಚಂದ್ರನ ಅನುಗ್ರಹ ಆಗ್ತಾ ಇರುತ್ತೆ ಸುಮಾರು ಈ ತಿಂಗಳಲ್ಲಿ ಹದಿನೈದು ದಿನಗಳ ಕಾಲ ಚಂದ್ರನ ವಿಶೇಷ ಅನುಗ್ರಹಗಳಾಗುವಂಥದ್ದಿದೆ ಅದರ ಜೊತೆಗೆ ರಾಹು ಸಹ ನಿಮಗೆ ಪೂರಕವಾಗಿರುವಂಥ ಗ್ರಹ ಆಗಿದೆ ಯಾಕಂದರೆ ರಾಹು ಕೇತುಗಳಲ್ಲಿ ಎರಡೂ ಗ್ರಹಗಳು ಕೆಲವೊಮ್ಮೆ ಇಬ್ಬರೇ ಒಂದೊಂದು ರಾಶಿಗೆ ಎರಡೂ ಗ್ರಹಗಳು ವಿರುದ್ಧವಾಗಿರುತ್ತವೆ ಅಥವಾ ಶನಿಯ ಕಾಟ ಜೊತೆಗೆ ರಾಹುವಿನ ಕಾಟವು ಇನ್ನಷ್ಟು ಆಗುತ್ತೆ ಅದಕ್ಕೆ ಆರು ದೇಶದಲ್ಲಿ ನೀವು ಸ್ವಲ್ಪ ಒಂದು ಮಟ್ಟಿಗೆ ಅದೃಷ್ಟವಂತರು ರಾಹು ನಿಮಗೆ ಪೂರಕವಾಗಿ ಇರ್ತಾನೆ ಈ ತಿಂಗಳ ಪೂರ್ತಿ ಲಾಭ ಸ್ಥಾನದಲ್ಲಿರುವಂಥ ರಾಹುವಿನಿಂದಾಗಿ ನಿಮಗೆ ಲಾಭಗಳು ಆದಾಯಗಳು ಸಹ ರಾಹು ಸಹ ತಂದು ಕೊಡಲಿದ್ದಾನೆ ಆಕಸ್ಮಿಕ ಧನ ಲಾಭ ಆಗುವಂಥದ್ದು ವಿವಿಧ ನಿಮ್ಮ ಪ್ರತಿ ವ್ಯಾಪಾರದಲ್ಲಿ ಪ್ರಗತಿ ಆಗುವಂಥದ್ದು ಇವೆಲ್ಲ ಲಕ್ಷಣಗಳು ಈ ಮಿಥುನ ರಾಶಿಯವರಿಗೆ ಈ ಜೂನ್ ತಿಂಗಳಲ್ಲಿದೆ ಹಾಗಾಗಿ ಜೂನ್ ತಿಂಗಳಲ್ಲಿ ನಿಮಗೆ ಹೆಚ್ಚಿನ ಲಾಭ ಆದಾಯಗಳಾಗುವಂಥದ್ದು ಹಣಕಾಸಿನ ಹರಿವು ಚೆನ್ನಾಗಾಗುವಂಥದ್ದು ಯಾರು ವೃತ್ತಿ ವ್ಯಾಪಾರ ಉದ್ಯೋಗ ನಿರತರಾಗಿರೋರಿಗೆ ಅವರ ವೃತ್ತಿ ವ್ಯಾಪಾರದಲ್ಲಿ ಪ್ರಗತಿ ಆಗುವಂಥದ್ದು ಇನ್ನು ವಿದ್ಯಾರ್ಥಿಗಳಿಲ್ಲ ಆಗಲೇ ಹೇಳಿದ್ದೀನಿ ಗುರುಬಲ ಜ್ಞಾನವನ್ನು ಸುಖವನ್ನು ವಿದ್ಯೆಯನ್ನು ಬುದ್ಧಿಯನ್ನು ಕೊಡುವಂಥದ್ದು ಅದೆಲ್ಲ ಸಹಾಯಗೊಂಥದ್ದು ಶಿಕ್ಷಣಕ್ಕೆ ಸಹ ಸಹಾಯುವಂಥದ್ದು ಗುರುಬಲ ಅದು ನಿಮಗೆ ಪ್ರಧಾನವಾಗಿದೆ ಹಾಗಾಗಿ ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಜೂನ್ ತಿಂಗಳಲ್ಲಿ ಉತ್ತಮವಾದ ಪ್ರಗತಿ ಇದೆ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಬರೆದಿದ್ದಾರೆ ಅಥವಾ ನೀಟು ಟಿ ಅಂತ ಇದೆಲ್ಲ ಎಕ್ಸಾಮ್ಗಳನ್ನು ಫೇಸ್ ಮಾಡಿದ್ದಾರೆ ಅವರಿಗೆ ಪೂರಕವಾಗಿ ಉತ್ತಮವಾದ ರಿಸಲ್ಟ್ಗಳು ಬರ್ಬೋದು ಉತ್ತಮ ರ್ಯಾಂಕಿಂಗ್ ಬರ್ಬೋದು ನೀವು ಅಂದುಕೊಂಡ ಸೀಟುಗಳು ನಿಮಗೆ ಸಿಗುವಂಥದ್ದು ಎಲ್ಲ ಯಶಸ್ಸು ಆಗುವಂಥದ್ದು ಅಂದುಕೊಂಡ ಕಾಲೇಜು ಅಥವಾ ಇನ್ಸ್ಟಿಟ್ಯೂಟ್ಗಳು ನಿಮಗೆ ಪ್ರವೇಶ ಸಿಗುವಂಥದ್ದು ಇನ್ನಾದರೂ ಹೈಯರ್ ಎಜುಕೇಷನ್ ಮಾಡಬೇಕು ಅಥವಾ ವಿದೇಶಕ್ಕೆ ಹೋಗಿ ಅಭ್ಯಾಸ ಮಾಡುವಂಥ ಅಂಥವರಿಗೆ ಸಹ ಮಿಥುನ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಉತ್ತಮವಾದ ವಾತಾವರಣ ಏರ್ಪಡುತ್ತೆ ಅದರ ಜೊತೆಗೆ ನಿಮಗೆ ನಿಮಗೆ ಅಂದುಕೊಂಡಂಥ ಶಿಕ್ಷಣವನ್ನು ಪೂರೈಸಲಿಕ್ಕೆ ಉದ್ಯೋಗಾವಕಾಶ ಪಡೆಯಲಿಕ್ಕೆ ಅಥವಾ ಜಾಬಿಗೆ ಟ್ರೈ ಮಾಡಬೇಕು ಜಾಬಿಗೆ ಹಾಗಾಗಿ ಯುವ ವರ್ಗದವರಿಗೆ ಎಲ್ಲ ಈ ಒಂದು ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ಹೆಚ್ಚಿನ ಅವಕಾಶಗಳು ಶಿಕ್ಷಣ ಇರ್ಬೋದು ಉದ್ಯೋಗ ಇರ್ಬೋದು ಅಥವಾ ಬಿಸ್ನೆಸ್ ಮಾಡುವಂಥದ್ದು ಇರ್ಬೋದು ವ್ಯಾಪಾರ ಇರ್ಬೋದು ಅಥವಾ ಇನ್ನಿತರ ಯಾವುದೇ ನಿಮ್ಮ ಭವಿಷ್ಯದ ಯೋಜನೆ ರೂಪಿಸಲಿಕ್ಕೆ ಭಾಳಷ್ಟು ಯುವ ವರ್ಗದವರಿಗೆ ಯುವಕರ ಯುವತಿಯರು ಇಬ್ಬರು ಆಗುತ್ತೆ ಎಲ್ಲರಿಗೂ ಉತ್ತಮವಾದ ಅವಕಾಶಗಳು ಬರಲಿವೆ ಇನ್ನು ವ್ಯಾಪಾರ ವೃತ್ತಿ ಉದ್ಯೋಗ ಅವರವರ ಸ್ವಂತ ಉದ್ಯಮ ಮಾಡೋರು ಬೇರೆ ಬೇರೆ ರೀತಿಯ ಗೃಹೋದ್ಯಮ ಹೋಮ್ ಇಂಡಸ್ಟ್ರಿ ಇರ್ಬೋದು ಬೇರೆ ಬೇರೆ ರೀತಿಯ ಈ ವಸ್ತ್ರಾಭರಣ ಅಥವಾ ಈ ಡ್ರೆಸ್ಗಳು ಬೋಟಿಕ್ಗಳು ಟೈಲರಿಂಗು ಇತ್ಯಾದಿಗೆ ಸಂಬಂಧಪಟ್ಟದು ಇನ್ನು ತಿಂಡಿ ತಿನಿಸುಗಳ ವ್ಯಾಪಾರ ಇನ್ನು ಗ್ರೋಸರಿ ಐಟಮ್ ಫುಡ್ ಐಟಮ್ಗಳ ವ್ಯಾಪಾರ ಅಥವಾ ಇನ್ನಿತರ ಯಾವುದೇ ಔಷಧ ಕೆಮಿಕಲು ರಸಾಯನ ವಸ್ತುಗಳು ಇತ್ಯಾದಿ ಸಂಬಂಧಿತ ವ್ಯಾಪಾರ ಮಾರ್ಕೆಟಿಂಗು ಸೇಲ್ಸು ಅಕೌಂಟು ಫೈನಾನ್ಸು

ಇತ್ಯಾದಿ ಕ್ಷೇತ್ರಗಳಲ್ಲಿ ಸಹ ಮಿಥುನ ರಾಶಿಯವರಿಗೆ ಬುಧನ ಅನುಗ್ರಹ ಜೊತೆಗೆ ನಿಮ್ಮ ಒಂದು ಗುರುವಿನ ಒಂದು ಬಲ ಶುಕ್ರನ ಅನುಗ್ರಹ ಇರೋದರಿಂದ ನಿಮ್ಮ ನಿಮ್ಮ ವೃತ್ತಿಯಲ್ಲಿ ಪ್ರಗತಿ ಆಗುತ್ತೆ ಅಥವಾ ಈ ಕ್ಷೇತ್ರದಲ್ಲಿ ಜಾಬ್ ಹಂಟಿಂಗ್ ಮಾಡೋರಿದ್ರೆ ನಿಮಗೆ ಇಂಥ ಕ್ಷೇತ್ರಗಳಲ್ಲಿ ಬೇಗ ಜಾಬ್ ಸಿಗುವಂಥದ್ದು ಇರುತ್ತೆ ಅಲ್ಲದೆ ಕಂಪ್ಯೂಟರು ಸಾಫ್ಟ್ವೇರ್ ಸಂಬಂಧಪಟ್ಟ ಸ್ಕಿಲ್ಗಳು ಅಥವಾ ಇನ್ನಿತರ ಇಂಜಿನಿಯರಿಂಗ್ ಸಂಬಂಧಪಟ್ಟ ಕೌಶಲ್ಯಗಳು ಅದಕ್ಕೆ ಸಹ ತುಂಬ ಡಿಮ್ಯಾಂಡ್ ಆಗಿರುತ್ತೆ ಅದು ಸಹ ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ಒಲಿದು ಬರುತ್ತೆ ಜಾಬ್ಗಳು ಸಿಗ್ಬೋದು ಅವಕಾಶಗಳು ಸಿಗ್ಬೋದು ಅಥವಾ ಅಂಥ ಒಂದು ಕ್ಷೇತ್ರದಲ್ಲಿ ಶಿಕ್ಷಣ ಮುಂದುವರಲಿಕ್ಕೆ ಅವಕಾಶ ಸಿಗ್ಬೋದು ಸರ್ಕಾರದ ಯಾವುದೇ ಯೋಜನೆಗಳ ಲಾಭ ಪಡಿಬೋದು ಹಾಗಾಗಿ ಬಹಳಷ್ಟು ಉತ್ತಮ ಫಲಗಳು ಮಿಥುನ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಬರಲಿದೆ ಇನ್ನು ಸ್ತ್ರೀಯರು ಗೃಹಿಣಿಯರು ಇತ್ಯಾದಿಗಳಿಂದ ಮಹಿಳೆಯರು ಎಲ್ಲ ಇದ್ದರೆ ಅವರಿಗೆ ಸಹ ಈ ಜೂನ್ ತಿಂಗಳಲ್ಲಿ ಈ ಶುಕ್ರನ ಅನುಗ್ರಹ ಚಂದ್ರ ಅನುಗ್ರಹ ಎಲ್ಲ ಉತ್ತಮವಾಗಿರುವುದರಿಂದ ಮನೆಯಲ್ಲಿ ನೆಮ್ಮದಿ ವಾತಾವರಣ ಮನೆಯಲ್ಲಿ ಶಾಂತಿ ಇರುತ್ತೆ ಜೊತೆಗೆ ಬಂಧು ಮಿತ್ರರ ಜೊತೆಗೆ ಉತ್ತಮ ಕಾಲ ಕಳೆಯುವಂಥದ್ದು ಉತ್ತಮ ಸಮಾರಂಭಗಳು ಪಾಲ್ಗೊಳ್ಳುವಂಥ ಯೋಗಗಳು ಬರುವಂಥದ್ದು ಏನು ಕೆಲರಿಗೆ ಪ್ರವಾಸ ಹೋಗುವಂಥ ಯೋಗ ವಿದೇಶಕ್ಕೆ ಹೋಗುವಂಥ ಯೋಗ ಕೆಲವರಿಗೆ ಬರುವಂಥದ್ದು ಅಥವಾ ನಿಮ್ಮದೇ ಒಂದು ಕುಟುಂಬದಲ್ಲಿ ಪರಿವಾರದಲ್ಲಿ ಯಾವುದೇ ಒಂದು ಬಹಳ ಕಾಲದಿಂದ ಇದ್ದ ಯಾವುದಾದ್ರೂ ಶುಭ ಕಾರ್ಯಗಳು ಈಗ ಅದಕ್ಕೆ ಉತ್ತಮ ದಿನಗಳು ಕೂಡಿ ಬರುವಂಥದ್ದು ಇನ್ನು ಕೆಲವರಿಗೆ ಅವರ ಮನೆಯಲ್ಲಿ ಅಥವಾ ಅವರಿಗೆ ಸ್ವಂತವಾಗಿ ಯಾರ್ಯಾರಿಗೆ ವಿವಾಹಕ್ಕೆ ಅರ್ಹರಿದ್ದಾರೆ ಅವರಿಗೆ ಮದುವೆ ಫಿಕ್ಸ್ ಆಗುವಂಥ ಯೋಗ ಅಥವಾ ಈ ಪ್ರೀತಿ ಪ್ರೀತಿ ಮಾಡ್ತಾ ಇದ್ದರು ಲವ್ ಮಾಡ್ತಾ ಇದ್ದವರಿಗೆ ಸಹ ಲವ್ ಸಕ್ಸಸ್ ಆಗಿ ಮದುವೆಗೆ ಫಿಕ್ಸ್ ಆಗುವಂಥ ಯೋಗ ಎಲ್ಲ ಬರುತ್ತೆ ಯಾಕಂದರೆ ಅಲ್ಲಿ ಶುಕ್ರನ ಅನುಗ್ರಹ ಅನುಗ್ರಹ ಎರಡು ನಿಮಗೆ ಒಟ್ಟೊಟ್ಟಿಗಿದೆ ಅಂದರೆ ಕೆಲವೊಂದು ತಿಂಗಳ ಮಧ್ಯದಲ್ಲಿ ಕೆಲವೊಂದು ತಿಂಗಳಲ್ಲಿ ನಿಮಗೆ ಶುಕ್ರನು ಸರ್ ಅನುಗ್ರಹ ಬರೋದಿಲ್ಲ ಕೆಲವೊಂದು ತಿಂಗಳಲ್ಲಿ ನಿಮಗೆ ಬೇರೆ ಚಂದ್ರನ ಅಷ್ಟು ಅನುಗ್ರಹ ಕಡಿಮೆ ಇರುತ್ತೆ ಹಾಗಾಗಿ ಇನ್ನಿತರ ಗ್ರಹಗಳ ಬೆಂಬಲ ಸ್ವಲ್ಪ ಕಡಿಮೆ ಇದ್ದಾಗ ಅವಾಗ ಗುರುಬಲ ಇದ್ರೂ ಸಹ ಅದು ಫಲ ಕೊಡಲಿಕ್ಕೆ ಸ್ವಲ್ಪ ತಡ ಲೇಟ್ ಆಗುತ್ತೆ ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಅಂಥದ್ದೇನು ವಿಳಂಬಗಳು ಆಗೋದಿಲ್ಲ ಶುಕ್ರನ ಅನುಗ್ರಹ ಅತ್ಯುತ್ತಮವಿದೆ ಶುಕ್ರನು ಸಹ ನಿಮಗೆ ಲಾಭ ಸುಖ ಜಯ ಯಶಸ್ಸನ್ನು ಕೊಡುವಂತಾನೆ ಗುರುವು ಸಹ ನಿಮಗೆ ಲಾಭ ಸುಖ ಶುಭ ಸಮಾರಂಭಗಳಿಗೆ ಪೂರಕವಾದ ಶಕ್ತಿಯನ್ನೆಲ್ಲ ತುಂಬ್ತಾನೆ ಹಾಗಾಗಿ ಇಂತಹ ವಿವಾಹ ಅಪೇಕ್ಷಿತ ವಿವಾಹ ಅಪೇಕ್ಷೆ ಆಗುವಂಥದ್ದು ಇನ್ನಿತರ ಯಾವುದೇನು ಯೋಜನೆಗಳಿಗೆ ಚಾಲನೆ ಮಾಡೋದಕ್ಕಂಥ ಚಾಲನೆ ಸಿಗುವಂಥದ್ದು ಮನೆ ಕೊಡೋದು ಭೂಮಿ ಕೊಡೋದು ಅಥವಾ ಆಸ್ತಿ ವಾಹನಗಳನ್ನು ಕೊಡೋದು ಇತ್ಯಾದಿ ನಿಮ್ಮ ನಿಮ್ಮ ಕಾಮನೆಗಳು ಒಬ್ಬೊಬ್ಬರಿಗೊಂದೊಂದು ಆಸೆ ಅಂತಿರುತ್ತೆ ಜೀವನದಲ್ಲಿ ಗುರಿ ಅಂತಿರುತ್ತೆ ಆ ಗುರಿಗಳನ್ನು ತಲುಪಲಿಕ್ಕೆ ಈಗ ಅವಕಾಶಗಳು ಸಿಗಲಿಕ್ಕೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗಿರ್ಬೋದು ಮಹಿಳೆಯರಿಗೂ ಇದೆ ಉದ್ಯೋಗಿಗಳಿಗೆ ಎಲ್ಲರಿಗೂ ಇದೆ ಇನ್ನು ವರ್ಕರ್ಗಳು ಅಥವಾ ಎಂಪ್ಲಾಯ್ಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತುಂಬ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡೋರು ಆಫೀಸ್ಗಳಲ್ಲಿ ಕೆಲಸ ಮಾಡೋರು ಇತ್ಯಾದಿ ಎಂಪ್ಲಾಯ್ಗಳಿಗೆ ಸಹ ಈ ಒಂದು ಜೂನ್ ತಿಂಗಳಲ್ಲಿ ಸಹ ಉತ್ತಮವಾದ ವಾತಾವರಣ ಇರುತ್ತೆ ನಿಮ್ಮ ಕಂಪನಿಗಳು ಏನಾದರೂ ಉತ್ತಮದ ಕೊಡುಗೆಗಳು ಬರ್ಬೋದು ಅಥವಾ ನೀವು ಆಕ್ಸ್ಪೆ ಎಕ್ಸ್ಪೆಕ್ಟ್ ಮಾಡಿದಂತಹ ನಿಮಗೆ ಪ್ರಮೋಷನ್ಗಳು ಇನ್ಸೆಂಟಿವ್ಗಳು ಸಿಗುವಂಥದ್ದು ಬೋನಸ್ ಇತ್ಯಾದಿ ಬಂದು ಲಾಭಗಳು ಸಿಗುವಂಥದ್ದು ಅಪೇಕ್ಷೆ ಪಟ್ಟ ಟ್ರಾನ್ಸ್ಫರ್ಗಳಲ್ಲಿ ಟ್ರಾನ್ಸ್ಫರ್ಗಳು ಎಲ್ಲ ಇರುತ್ತೆ ಹಾಗಾಗಿ ಎಲ್ಲ ರಂಗದ ಮಿಥುನ ರಾಶಿಯವರಿಗೆ ಜೂನ್ ತಿಂಗಳು ಅತ್ಯುತ್ತಮ ಫಲವನ್ನು ನೀಡಲಿದೆ ಹಾಗಾಗಿ ಇದನ್ನೇ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ ಇನ್ನು ಹಾಗೆ ಗುರುಬಲ ಇದೆ ಶುಕ್ರಬಲ ಇದೆ ಚಂದ್ರಬಲ ಇದೆ ಇದೆ ಆದರೆ ಅದರ ಜೊತೆಗೆ ಕೆಲವೊಂದು ನಮಗೆ ಎಚ್ಚರಿಕೆ ಸಹಜ ಇರುತ್ತೆ ಯಾಕಂದರೆ ಪ್ರತಿಯೊಂದು ರಾಶಿಗೂ ಸಹ ಒಂದಲ್ಲ ಒಂದು ಎಚ್ಚರಿಕೆ ಹೆಜ್ಜೆ ಬೇಕೇ ಬೇಕಾಗುತ್ತೆ ಯಾಕಂದರೆ ಮನುಷ್ಯರಂದರೆ ಅವನು ತಪ್ಪು ಮಾಡುವ ಸಹಜ ಎಡವು ಬೀಳುವ ಸಹಜ ಹಾಗಾಗಿ ನಡೆಯುವ ಇರಲಿಕ್ಕಾಗುದಿಲ್ಲ ನಾವು ಎಡವು ಬೀಳುತ್ತೆ ಅಂತ ನಾವು ಸುಮ್ಮನೆ ಇರೋಕ್ಕಾಗೋದಿಲ್ಲ ಈಗ ನಮ್ಮ ದೇಶದಲ್ಲೇ ಉದಾಹರಣೆ ತೆಗೆದುಕೊಳ್ಳೋಣ ವಾಹನಗಳು ಕೋಟ್ಯಂತರ ವಾಹನವೇ ಪ್ರತಿನಿತ್ಯ ವಾಹನಗಳಲ್ಲಿ ಜನರು ಓಡಾಡ್ತಾರೆ ಆದರೆ ಪ್ರತಿನಿತ್ಯ ಅಪಘಾತಗಳಾಗುತ್ತೆ ಅಪಘಾತಗಳಾಗುತ್ತೆ ಅಂತ ಜನರೇನು ವಾಹನ ಕೊಳ್ಳೋದು ಬಿಡೋದಿಲ್ಲ ಅಥವಾ ವಾಹನದಲ್ಲಿ ಪ್ರಯಾಣ ಬಿಡೋದಿಲ್ಲ ಅದು ನಮ್ಮ ನಮ್ಮ ಒಂದು ಪ್ರಯಾಣ ಮಾಡೋದು ಅಥವಾ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ಹಾಗಾಗಿ ಇವೆಲ್ಲವೂ ಹಾಗೆ ಈ ನಿಮಗೆ ಆಗುವಂಥ ಕೆಲವೊಂದು ಘಟನೆಗಳು ಅಥವಾ ಕೆಲವೊಂದು ವಿಚಾರಗಳು ನಾವು ನಮ್ಮ ನಮ್ಮ ಕರ್ತವ್ಯವನ್ನು ಮಾಡ್ತಾ ಇರಬೇಕಾಗುತ್ತೆ ಹಾಗಾಗಿ ಅಲ್ಲಿ ಗ್ರಹಗತಿಗಳನ್ನೇ ನಂಬಿ ನಾವು ನಮ್ಮ ಕಾಯಕಗಳನ್ನು ಮಾಡಲಿಕ್ಕಾಗೋದಿಲ್ಲ ಹಾಗಾಗಿ ನಿಮ್ಮ ಕಾಯಕದಲ್ಲಿ ಕೆಲವೊಮ್ಮೆ ಏಳು ಬೆಳೆಸ ಬರುತ್ತೆ ಹಾಗಾಗಿ ಅಂಥ ಏಳು ಬೆಳೆಗಳು ಯಾವ ಗ್ರಹದಿಂದ ಬರ್ಬೋದು ಅಂದರೆ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಮಂಗಳನು ಪೂರಕವಾಗಿಲ್ಲ ಬುಧನು ಅಷ್ಟಕ್ಕಷ್ಟೇ ಬುಧನ ಒಂದು ಆರಂಭದಲ್ಲಿ ಒಂದು ಆರು ದಿನ ಬಿಟ್ಟರೆ ಬುಧನ ಪರಿವರ್ತನೆ ಏಳನೇ ತಾರೀಕು ಆಗುವ ಅವನಿಗೆ ಪರಿವರ್ತನೆ ಅಲ್ಲಿ ವೃಷಭಕ್ಕೆ ಆತನ ಪರಿವರ್ತನೆ ಆಗುವಾಗ ನಿಮಗೆ ಅಲ್ಲಿ ನಷ್ಟಭಾವದಲ್ಲಿ ಬರುವಂಥ ಬುಧನಿಂದ ಅಷ್ಟು ಒಳ್ಳೆಯದಾಗೋದಿಲ್ಲ ನಷ್ಟಭಾವದಲ್ಲಿ ಕಷ್ಟ ನಷ್ಟಗಳು ಬುಧರಿಂದ ಆಗುತ್ತೆ ಇನ್ನು ನಿಮಗೆ ಶನಿ ಮಹಾರಾಜರು ಈ ವರ್ಷ ಪೂರ್ತಿ ಪೂರಕವಾಗಿ ಇರೋದಿಲ್ಲ ಒಂಬತ್ತರ ಸ್ಥಾನ ಹಾಗಾಗಿ ಅಲ್ಲಿ ಕೆಲವೊಮ್ಮೆ ಧನ ನಾಶ ಆಗುವಂಥದ್ದು ನಷ್ಟ ಆಗುವಂಥದ್ದು ಅಪ್ರಿಯ ವಾರ್ತೆಗಳನ್ನು ಕೇಳೋದು ಅಶುಭ ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಶನಿ ಮಹಾರಾಜರು ಪೂರಕವಾಗಿಲ್ಲ ಇನ್ನು ಕೇತು ಸಹ ನಿಮಗೆ ಪೂರಕವಾಗಿಲ್ಲ ಪಂಚಮದ ಕೇತುವಿನ ಒಂದು ಚಲನೆ ಇವೆಲ್ಲವೂ ಇರೋದರಿಂದ ನಿಮಗೆ ಕೆಲವೊಮ್ಮೆ ಜೀವನದಲ್ಲಿ ಸಹ ಈಗ ಗುರುಬಲ ಇದ್ದರೂ ಸಹ ಜೂನ್ ತಿಂಗಳಲ್ಲಿ ಕೆಲವೊಮ್ಮೆ ಕಷ್ಟ ನಷ್ಟಗಳು ಬರುವಂಥದ್ದು ಕೆಲವೊಮ್ಮೆ ಆಗಂತುಕರಿಂದ ಮೋಸ ಆಗುವಂಥದ್ದು ಜೊತೆಗೆ ನಿಮ್ಮ ಮಕ್ಕಳ ಜೊತೆಗಾದ ಕಿರಿಯರಲ್ಲಿ ಜಗಳಗಳು ಬರುವಂಥದ್ದು ಆ ಕೇತು ಪ್ರವ ಇನ್ನು ಬುಧನ ವ್ಯಯ ಭಾವದಲ್ಲಿ ಇರೋದರಿಂದ ಆರೋಗ್ಯದಲ್ಲಿ ಹೊಟ್ಟೆನೋ ಬರ್ಬೋದು ಅಜೀರ್ಣ ಸಮಸ್ಯೆ ಬರ್ಬೋದು ಅಥವಾ ಹೊಟ್ಟೆಯಲ್ಲಿ ಜಂತು ಅಥವಾ ಹುಳಗಳ ಸಮಸ್ಯೆ ಬರುವಂಥದ್ದು ಇದಕ್ಕಿದ್ದಂತೆ ಆಲಸ್ಯ ವ್ಯಥೆಗಳು ಸಿದ್ಧ ಆಗುವಂಥದ್ದು ಮನಸ್ಸಿಗೆ ಅಷ್ಟೊಂದು ಉಲ್ಲಾಸ ಕಡಿಮೆ ಆಗುವಂಥದ್ದು ಇವೆಲ್ಲ ಸಾಧ್ಯತೆ ಆ ಬುಧನ ಚಲನೆಯಿಂದ ಮಂಗಳನ ಚಲನ ಇರುತ್ತೆ ಇನ್ನು ಮಂಗಳನಿಂದಾಗಿ ನಿಮಗೆ ಆ ದ್ವಿತೀಯ ಸ್ಥಾನದ ಮಂಗಳನಿಂದಾಗಿ ಆತನು ಈಗ ಕರ್ಕಾಟಕ ರಾಶಿಯಲ್ಲಿರುವಂಥ ಮಂಗಳ ಆತನು ಈಗ ನೀಚನಾಗಿರುವುದರಿಂದ ಅಲ್ಲಿ ವಾದ ವಿವಾದಗಳು ಸೃಷ್ಟಿಯಾಗುವಂಥದ್ದು ನಿಮ್ಮ ಮೇಲೆ ಬರಹ ಆರೋಪ ಬರುವಂಥದ್ದು ಅಥವಾ ಯಾವುದಾದ್ರು ಸರ್ಕಾರಿ ಇಲಾಖೆಗಳಿಂದ ನಿಮಗೆ ನೋಟಿಸ್ಗಳು ಬರ್ಬೋದು ಸರ್ಕಾರಿ ಇಲಾಖೆಗಳಿಂದ ದಂಡನೆಗಳು ಬರುವಂಥದ್ದು ಹಾಗಾಗಿ ಯಾವುದೇ ರೂಲ್ಸ್ ಬ್ರೇಕ್ ಮಾಡೋದಾಗಲಿ ಟ್ರಾಫಿಕ್ ರೂಲ್ಸ್ ಎಲ್ಲ ವೈಯೊಲೇಟ್ ಮಾಡೋದಾಗಲಿ ಇವತ್ತೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಕಾನೂನಿಗೆ ಎಲ್ಲ ಮಾಡಿದರೆ ನಿಮಗೆ ದಂಡನೆ ಶಿಕ್ಷೆಗಳಾಗುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಮನಸ್ಸಿಗೆ ದುಃಖ ಅಥವಾ ಆಗುವಂಥ ಘಟನೆಗಳು ಅಥವಾ ಏನಾದರೂ ಒಂದು ನಿರಾಶಾದಾಯಕ ವಾರ್ತೆಗಳು ಇನ್ನು ಕೆಲವರಿಗೆ ಅಶುಭ ವಾರ್ತೆಗಳು ಮರಣ ವಾರ್ತೆಗಳು ಇತ್ಯಾದಿಗಳು ಕೇಳಿಸಿಕೊಳ್ಳುವಂಥ ಒಂದು ಅವಕಾಶ ಬರುವಂಥ ಸಾಧ್ಯತೆ ಯಾಕೆಂದರೆ ಮಂಗಳ ಶನಿ ಅಥವಾ ಈ ಕೇತು ಗೃಹಗಳು ನಿಮಗೆ ವಿರುದ್ಧವಾಗಿವೆ ಅಥವಾ ಬುಧನು ಸಹ ನಿಮಗೆ ಅಷ್ಟೊಂದು ಪೂರಕವಾಗಿ ಇರೋದಿಲ್ಲ ಏಳನೇ ತಾರೀಕಿಂದ ಬುಧನು ಸಹ ನಿಮಗೆ ಅಷ್ಟು ವಿರುದ್ಧವಾಗಿರ್ತಾನೆ ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಪ್ರತಿಯೊಬ್ಬರಿಗೆ ಪ್ರತಿನಿತ್ಯವೂ ಬೇಕು ಶರೀರ ಮಾಧ್ಯಮ ಕಲುಧರ್ಮ ಎಂದು ಆಗ ಹೇಳ್ತಾ ಇರ್ತೇನೆ ಹಾಗಾಗಿ ಪ್ರತಿಯೊಬ್ಬರ ಕರ್ತವ್ಯ ಅದು ಆದರೆ ಈ ಸಹ ನಿಮಗೆ ವಿಶೇಷವಾಗಿ ಗುರುಬಲ ಶುಕ್ರಬಲ ಚಂದ್ರಬಲ ಇದೆ ಅಂತ ನಂಬಿಕೊಡ್ಲಿಕ್ಕೆ ಆಗೋದಿಲ್ಲ ನಿಮ್ಮ ಆರೋಗ್ಯದ ಕಾಳಜಿ ವಹಿಸಬೇಕು ಸೂಕ್ತವಾದ ಆಹಾರ ಅಭ್ಯಾಸ ಸೂಕ್ತವಾದ ವ್ಯಾಯಾಮ ನಡಿಗೆನೋ ಅದು ಲೈಫ್ ಸ್ಟೈಲನ್ನು ನಿಮ್ಮ ತಿದ್ದಿಕೊಳ್ಬೇಕು ಅಥವಾ ಈಗಾಗಲೇ ಸಮಸ್ಯೆ ಇದ್ದಂಥವರಿಗೆ ಕೆಲವೊಮ್ಮೆ ಈ ಮಂಗಳನಿಂದಾಗಿ ಕೆಲವೊಮ್ಮೆ ಈ ಕೇತುವಿನಿಂದಾಗಿ ಅಥವಾ ಶನಿಯ ಕಾಟದಿಂದಾಗಿ ಇದ್ದಂಥ ನೋವುಗಳು ಮತ್ತೆ ಈ ಮರು ಕಳಿಸುವಂಥದ್ದು ಕೈಕಾಲು ನೋವು ಬೆನ್ನು ಸೊಂಟ ನೋವು ಇತ್ಯಾದಿಗಳು ಬರೋದು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತ ತೊಂದರೆಗಳು ಬರುವಂಥದ್ದು ಹೊಟ್ಟೆಯಲ್ಲಿ ಅಲ್ಸರ್ ಇತ್ಯಾದಿಗಳು ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಆರೋಗ್ಯದ ಕಾಳಜಿ ನಿಮಗೆ ಬೇಕೇ ಬೇಕಾಗುತ್ತೆ ಜೂನ್ ತಿಂಗಳಲ್ಲಿ ಆರೋಗ್ಯದ ಕಾಳಜಿ ಅಂತೂ ಬೇಕೇ ಬೇಕಾಗುತ್ತೆ ರವಿಯು ಸಹ ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿಲ್ಲ ರವಿ ಅಂದರೆ ಸೂರ್ಯಗ್ರಹ ಅಂತ ಸೂರ್ಯನ ಸಹ ನಿಮಗೆ ಈ ತಿಂಗಳಲ್ಲಿ ಅಷ್ಟೊಂದು ಉತ್ತಮವಾದ ಪರಿಣಾಮವನ್ನು ಬೀರೋದಿಲ್ಲ ಹಾಗಾಗಿ ಅವರಿಂದಲೂ ಸಹ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಆಯಾಸ ಇದು ಸುಸ್ತಾಗುವಂಥದ್ದು ಅಥವಾ ವಿದ್ಯೆಕ್ಕಿದ್ದಂತೆ ಅನಾರೋಗ್ಯ ಬರುವಂಥದ್ದು ನೀರಿನಿಂದ ಗಾಳಿಯಿಂದ ಅಥವಾ ಈ ಥಂಡಿಯ ಹವಾ ಹವಾಮಾನದಿಂದ ಬರುವಂಥದ್ದು ಆಹಾರ ದೋಷದಿಂದ ಬರುವಂಥದ್ದು ಸಾಧ್ಯತೆ ಇರುತ್ತೆ ಹಾಗಾಗಿ ಇವೆಲ್ಲ ವಿಚಾರ ಮಿಥುನ ರಾಶಿಯವರು ಎಲ್ಲ ಎಚ್ಚರಿ ಗಮನಿಸಿಕೊಳ್ಬೇಕು ಸೂಕ್ತವಾದ ಚಿಕಿತ್ಸೆಯನ್ನು ಅಥವಾ ವೈದ್ಯರ ತಪಾಸಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಅಲ್ಲದೆ ವೈ ವೈರತ್ವ ಬರುತ್ತೆ ನಿಮಗೆ ಬಹಳಷ್ಟು ಜನ ದ್ವೇಷ ಮಾಡುವಂಥದ್ದು ಶತ್ರು ಪೀಡೆಗಳು ಬರುವಂಥದ್ದು ಶನಿಯ ಪ್ರಭಾವವಾಗಿ ಕೇತನ ಪ್ರಭಾವದಿಂದ ಬಂಧುಗಳು ಅಥವಾ ನಿಮಗೆ ಜೊತೆಗಾರರು ನಿಮ್ಮನ್ನು ಗುಪ್ತ ಶತ್ರುಗಳು ಸಹ ಕಾಡುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಎಚ್ಚರವಾಗಿ ಮಕ್ಕಳಲ್ಲಿ ಒಂದು ತಾಳ್ಮೆಯಿಂದ ವರ್ತಿಸಿ ಅಥವಾ ನೀವೇ ನಿಮ್ಮ ನೀವೇ ಮಕ್ಕಳಾಗಿದ್ದರೆ ನಿಮ್ಮ ತಂದೆ ತಾಯಿಯಲ್ಲಿ ಉತ್ತಮ ಗೌರವ ಗೌರವದಲ್ಲಿ ಹಿರಿಯರಲ್ಲಿ ಗೌರವ ಹಿರಿಯರಲ್ಲಿ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ಕೊಳ್ಳಿ ಅವೆಲ್ಲ ನೀವು ಸ್ವಲ್ಪ ತಾಳ್ಮೆಯನ್ನು ಅನುಸರಿಸಿದ್ರೆ ನಿಮಗೆ ಆಗಿ ಜನರಲ್ ಆಗಿ ಉತ್ತಮ ಫಲನ ಇದೆ ಅಂದರೆ ಸುಮಾರು ನೂರಕ್ಕೆ ಎಪ್ಪತ್ತು ಅರವತ್ತು ಎಪ್ಪತ್ತು ಭಾಗ ಉತ್ತಮನೇ ಇದೆ ಒಂದು ಮೂವತ್ತರಿಂದ ನಲವತ್ತು ಭಾಗ ಇಂಥದ್ದೆಲ್ಲ ಪರ್ಕೊಟ್ಟು ತೊಂದರೆಗಳು ಬರ್ಬೋದು ಇನ್ನು ಕೆಲವರು ನಿಮ್ಮ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ವೈಯಕ್ತಿಕ ಕುಂಡಲಲ್ಲಿ ಉತ್ತಮವಾದ ದಶೆ ಉದಾಹರಣೆಗೆ ಗುರು ದಶೆನೋ ಶುಕ್ರದಶನೋ ಚಂದ್ರ ದಶೆನೋ ಇತ್ಯಾದಿ ಬುಧ ದಶೆನು ನಡೀತಾ ಇದ್ದರೆ ಅಂಥವರಿಗೆ ಹೆಚ್ಚಿನ ಇಂಟೆನ್ಸಿಟಿ ಅದು ಹೆಚ್ಚಿನ ಒಂದು ಆಗಲಿಕ್ಕಿಲ್ಲ ಅದು ಆಗೋದಿಲ್ಲ ಆಗೋದು ಬೇಡ ನಾವು ಯಾರಿಗೆ ತೊಂದರೆ ಆಗಬೇಕಂತ ಆಶಿಸುವುದಿಲ್ಲ ಆದರೆ ಗ್ರಹಗಳ ಗತಿ ಅನ್ನೋದು ಅದು ಎಲ್ಲರಿಗೂ ಒಂದೇ ಫಲವನ್ನು ಕೊಡೋದಿಲ್ಲ ಒಂದೇ ಥರ ಫಲವನ್ನು ಕೊಡೋದು ಒಂದೊಂದು ವ್ಯಕ್ತಿಗೆ ಒಂದೊಂದು ಬೇರೆ ಫಲ ಕೊಡಬೋದು ಮಿಥುರಾಶಿಯ ಲಕ್ಷಾಂತರ ಜನ ಇರ್ತಾರೆ ಲಕ್ಷಾಂತರರಿಗೆ ಒಂದೇ ಫಲ ಅಂತ ಆಗೋದಿಲ್ಲ ಅದು ಅವರವರ ವೈಯಕ್ತಿಕ ಕುಂಡಲಿಗಳ ಮೇಲೆ ಅಥವಾ ವೈಯಕ್ತಿಕ ಒಂದು ಹುಟ್ಟಿದ ಸಮಯ ಅಥವಾ ಜಾತಕದ ಮೇಲೆ ಕೆಲವೊಮ್ಮೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಇದು ಜನರಲ್ ಆದ ಫಲ ಇದಂದರೆ ಸರಾಸರಿಯಾದ ಮಿಥುನರಾಶಿಯವರ ಫಲ ಆಗಿರುತ್ತೆ ಹಾಗಾಗಿ ಇವೆಲ್ಲ ಮುನ್ನೆಚ್ಚರಿಕೆಗಳನ್ನು ಗಮನಿಸಿಕೊಳ್ಳಿ ಜೂನ್ ತಿಂಗಳಲ್ಲಿ ಅದ್ಭುತವಾದ ಪರಿಣಾಮಗಳು ನಿಮಗೆ ಆಗಲಿವೆ ಹೊಸ ಬದಲಾವಣೆಗಳು ನಿಮಗೆ ಬರಲಿವೆ ಹೊಸ ಅವಕಾಶಗಳು ಬರಲಿವೆ ಅದನ್ನೆಲ್ಲ ಸದುಪಯೋಗ ಪಡಿಸಿಕೊಳ್ಳಿ ಉತ್ತಮ ಗ್ರಹಗಳನ್ನು ಅತ್ಯುತ್ತಮ ಫಲ ನಿಮಗೆ ಇದೆ ಗುರು ಶುಕ್ರರ ಅದ್ಭುತವಾದ ಫಲ ಚಂದ್ರನ ವಿಶೇಷವಾದ ಅನುಗ್ರಹ ರಾಹುವಿನ ಕೃಪೆ ಇವೆಲ್ಲವೂ ನಿಮಗೆ ಒಂದು ತುಂಬ ನಯದಾಯಕವಾದ ತುಂಬ ಒಂದು ಉಲ್ಲಾಸದಾಯಕವಾದ ವಾತಾವರಣ ಜೂನ್ ತಿಂಗಳಲ್ಲಿ ಕೊಡಲಿದೆ ಇನ್ನು ನಿಮಗೆ ವಿಶೇಷವಾದ ಶುಭ ಫಲ ಕೊಡುವಂಥ ದಿನಗಳು ಅಂದರೆ ಆಲ್ಮೋಸ್ಟ್ ಎಲ್ಲ ತಿಂಗಳಡಿ ಉತ್ತಮ ಇದೆ ಅದರಲ್ಲೂ ಅತ್ಯುತ್ತಮ ಫಲ ಕೊಡುವುದು ಅಂದರೆ ಚಂದ್ರನ ಚಲನೆಗೆ ಅನುಗುಣವಾಗಿ ಯಾವುದಾದ್ರೂ ಒಳ್ಳೆಯ ಡೇಟುಗಳು ಅಂತ ಹೇಳಿದರೆ ಜೂನ್ನಲ್ಲಿ ಮೂರು ನಾಲ್ಕು ಐದು ಆರು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಮೂವತ್ತು ಅಂದರೆ ಹತ್ತು ಒಟ್ಟಿನಲ್ಲಿ ಹದಿನೈದು ದಿನಗಳು ನಿಮಗೆ ಉತ್ತಮ ಫಲವನ್ನು ಕೊಡುವಂಥ ದಿನಗಳಾಗಿವೆ ಈ ದಿನಗಳನ್ನು ಗಮನಿಸಿಕೊಂಡು ಏನಂದರೆ ನಿತ್ಯದ ಕೆಲಸಕ್ಕಾಗಿ ಈ ದಿನಗಳನ್ನು ನೋಡಬೇಕಲ್ಲ ನೈಮಿತ್ಯಕ್ಕೆ ಅಂದರೆ ಸ್ಪೆಷಲ್ಲಾಗಿ ಮಾಡುವಂಥದ್ದು ಅದೇನಾದರೂ ಆರಂಭ ಮಾಡೋದು ಕೊಡುಕೊಳ್ಳೋದು ಸೈನ್ ಮಾಡೋದು ಇತ್ಯಾದಿಗಳಿಗೆಲ್ಲ ಈ ಡೇಟ್ಗಳನ್ನು ನೋಡಿಕೊಳ್ಳಿ ದೈನಂದಿನ ಕೆಲಸಗಳ ಇದನ್ನು ನೋಡಬೇಕಾಗಿಲ್ಲ ಇನ್ನು ನಿಮಗೆ ಅನುಕೂಲವಾದ ಬಣ್ಣಗಳು ಈ ತಿಂಗಳಲ್ಲಿ ನಿಮಗೆ ಈ ಉಪಯೋಗ ಮಾಡುವಂಥ ಶುಭ ಬಣ್ಣಗಳು ಎಲ್ಲೋ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಗ್ರೇ ಅಥವಾ ಬೂದು ಬಣ್ಣವನ್ನು ಬಳಸ್ಕೊಳ್ಬೋದು ಇನ್ನು ಆರನೇ ತಾರೀಕುವರೆಗೆ ಅಂದರೆ ಎಲ್ಲಿವರೆಗೆ ಬುಧ ನಿಮಗೆ ಆರನೇ ತಾರೀಕರೆಗಷ್ಟು ಏಳನೇ ತಾರೀಖಿಗೆ ಬುಧನ ಪರಿವರ್ತನೆ ಆಗುತ್ತೆ ಆರನೇ ತಾರೀಕು ಗ್ರೀನ್ ಬಣ್ಣವನ್ನು ಸಹ ಬಳಸ್ಕೊಳ್ಬೋದು ಗ್ರೀನ್ ಬಣ್ಣ ಮಿಥುನ್ ರಾಶಿಯ ಬಣ್ಣ ಅಂತ ಹೇಳ್ತಾರೆ ಆದರೆ ಅದು ಪರ್ಮನೆಂಟಾಗಿ ನಿಮಗೆ ಅದು ಈ ಗೋಚಾರದಲ್ಲಿ ಉಪಯೋಗ ಮಾಡಿರ್ಬೋದು ಗೋಚಾರ ಅಂದರೆ ಈ ಗ್ರಹಗಳ ಒಂದು ಚಲನೆ ಆಗ್ತಾ ಇರುತ್ತೆ ಅಂದರೆ ತಿಂಗಳಿಗೆ ವಾರಕ್ಕೆ ಅಥವಾ ಆರು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೂ ಬೇರೆ ಬೇರೆ ಗ್ರಹಗಳ ಚಲನೆ ಇರುತ್ತೆ ಅಥವಾ ದೈನ ದೈನಂದಿನ ಚಲನೆ ಚಂದ್ರ ಚಂದ್ರನು ದೈನಂದಿನ ಚಲನೆ ಇವೆಲ್ಲ ಗಣನೆ ಮಾಡಿದಾಗ ನಿಮಗೆ ಈ ಮೂರು ಬಣ್ಣಗಳು ಎಲ್ಲೋ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಗ್ರೇ ಅಥವಾ ಬುಧ ಬಣ್ಣನ ಬಳಸ್ಕೊಳ್ಳಿ ಗ್ರೀನನ್ನು ಆರನೇ ತಾರೀಕು ವರೆಗೆ ಬಳಸ್ಕೊಳ್ಳಿ ಸಂಖ್ಯೆಗಳು ಮೂರು ನಾಲ್ಕು ಆರು ತ್ರೀ ಫೋರ್ ಸಿಕ್ಸ್ ನಂಬರನ್ನು ಬಳಸ್ಕೊಳ್ಳಿ ಇನ್ನೂ ಆರನೇ ತಾರೀಕು ನಂಬರ್ ಫೈವ್ ಬುಧನ ಸಂಖ್ಯೆಯಾದ ಐದನ್ನು ಸಹ ನೀವು ಬಳಸ್ಕೊಳ್ಬೋದಾಗಿದೆ ಇವೆಲ್ಲವೂ ಈ ಮಿಥುನ ರಾಶಿಯ ಜೂನ್ ತಿಂಗಳ ಸಂಕ್ಷಿಪ್ತವಾದ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ವಿವರಿಸಿದ್ದೇನೆ ತಾವೆಲ್ಲರೂ ಈ ಚಲನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿದಾರಾ ತಮಗೆಲ್ಲರಿಗೂ ಈ ಜೂನ್ ತಿಂಗಳು ಅತ್ಯಂತ ಶುಭದಾಯಕವಾಗಲಿ ತಮಗೆಲ್ಲರಿಗೂ ಆಯುರಾರೋಗ್ಯ ಸಿಕ್ಕಿದ್ದು ಜಯಲಭ ವಿದ್ಯಾಭಿವೃದ್ಧಿಗಳು ಸಿದ್ಧಿಯಾಗಲಿ ಇಷ್ಟಾರ್ಥಗಳು ಸಿದ್ಧ ಆಗಲಿ ಸರ್ವೇಶ